ಓಂ ಶಾಂತಿ. ನಿಮಗೆ ಹಾಗೂ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು, ಅವರಿಗೂ ಸಹ ಒಳ್ಳೆಯದಾಗ್ಲವ್ರೆ. ಇವರೇ ಶನಿ ಕಾಟ, ಶನಿ ಕಾಟದಿಂದ ತಪ್ಪಿಸ್ಕೊಳ್ಳಿಕ್ಕೆ ನೀವು ಸಾಕಷ್ಟು ಕಥೆಗಳನ್ನು ಕೇಳಿರ್ತೀರಾ, ಅಥವಾ ಓದಿರ್ತೀರಾ, ಅಥವಾ ತಿಳ್ಕೊಂಡಿರ್ತೀರಾ. ಶನಿ ಕಾಟದಿಂದ ಹೆಂಗಪ್ಪ ತಪ್ಪಿಸ್ಕೊಳ್ಳೋದು? ನೋಡ್ರಿ, ನಮ್ಮ ಪ್ರತಿ ಕಷ್ಟಗಳಿಗೂ ಕಾರಣ ಮೂರು ರೀತಿಯಲ್ಲಿರುತ್ತೆ. ಮೂರು ರೀತಿಯಲ್ಲಿ ನೆನ್ಪಿಟ್ಕೊಳ್ಳಿ, ಮೂರು ರೀತಿಯಲ್ಲಿ ನಮ್ಮ ಕಷ್ಟಗಳು ಬರ್ತವೆ. ಮೂರು ರೀತಿಯಲ್ಲಿ, ಆ ಮೂರು ರೀತಿನ ನಾವು ಸರಿ ಮಾಡ್ಕೊಬಿಟ್ರೆ ಕಷ್ಟಗಳೇ ಬರೋದಿಲ್ಲ. ನಿಜವಾಗ್ಲೂ ಹೇಳ್ತೀನಿ, 98% ಕಷ್ಟಗಳು ಬರೋದಿಲ್ಲ ಈ ಮೂರು ರೀತಿಯಲ್ಲಿ ನಾವು ತಪ್ಪಿಸ್ಕೊಬಿಟ್ರೆ. ಎಷ್ಟೋ ಮೂರು ರೀತಿಯಲ್ಲಿ ತಪ್ಪಿಸ್ಕೋಬೇಕು, ಬಚಾವ್ ಆಗ್ಬೇಕು ನಾವು. ಆ ಮೂರು ರೀತಿನ ನಾವು ಫಾಲೋ ಮಾಡಿದ್ರೆ ಖಂಡಿತ ನಮಗೆ 98% ಕಷ್ಟಗಳು ಬರೋಲ್ಲ. ಮೊದಲನೇದಾಗಿ ನಾನು ಹೇಳ್ಬಿಡ್ತೀನಿ, ಮೊದಲನೇದಾಗಿ ನಿಮಗೆ ಎಲ್ಲೇ ಕಾಗ್ಯಗಳು ಕಾಣಿಸ್ಲಿ ಗೌರವ ಕೊಡಬೇಕು ಕಾಗ್ಯಗಳಿಗೆ. ನೀವು ಅಂದರೆ ಅವು ಕಷ್ಟದಲ್ಲಿದ್ದರೆ, ಫಾರ್ ಎಕ್ಸಾಂಪಲ್ಲು ಲೈನ್ಗಳು ಹೋಗಿರುತ್ತೆ ನೋಡಿದ್ರಾ, ಎಲೆಕ್ಟ್ರಿಕ್ ಲೈನ್ಗಳು, ಆ ಲೈನ್ಗಳಿಗೆ ಸಿಕ್ಕಾಕೊಂಡು ಕಾಗೆಗಳು ರೆಕ್ಕೆಗಳೇ ಕಳ್ಕೊಬಿಡ್ತಾವೆ, ಒಂದೊಂದು ಸಾರಿ ಜೀವನೂ ಕಳ್ಕೊಳ್ತವೆ. ಕೆಲವು ಅರ್ಧಂಬರ್ಧ ಜೀವ ಇರುತ್ತೆ, ಅವು ಕೆಳಗಡೆ ಬಿದ್ದಾಗ ಅನಾಥವಾಗಿ ಬಿಟ್ಬಿಡ್ತಾರೆ. ಯಾರೋ ಎಲ್ಲರೂ ನೋಡ್ಕೊಂಡು ಹೋಗ್ತಿರ್ತಾರೆ, ಅದಕ್ಕೆ ಸಹಾಯ ಮಾಡಲ್ಲ. ಅಟ್ಲೀಸ್ಟ್ ಅದನ್ನು ತಗೊಂಡು ಯಾವುದೋ ಹತ್ತಿರದಲ್ಲಿರೋ ಆಸ್ಪತ್ರೆಗೋ, ಪಶುವೈದ್ಯ ಪ್ರಾಣಿಗಳದ್ದು ಹಾಸ್ಪಿಟ್ಲ್ ಇರುತ್ತಲ್ಲ, ಅಲ್ಲಿಗೆ ತಗೊಂಡೋಗಿ ಅದಕ್ಕೊಂದು ಚಿಕಿತ್ಸೆ ಕೊಡಿಸ್ಬೇಕು. ಅಥವಾ ಪ್ರಾಣಿ ದಯಾ ಸಂಘದವ್ರದ್ದು ನಂಬರ್ ಹುಡುಕಿದ್ರೆ ಸಿಗುತ್ತೆ, ಅವ್ರಿಗೆ ಹೇಳಿದ್ರೆ ಯಾರೋ ಒಬ್ಬರು ದಯೆ ತೋರಿ ಕರುಣೆ ತೋರಿ ಬಂದು ಎತ್ಕೊಂಡು ಹೋಗಿ ಅದ್ರ ಸೇವೆ ಮಾಡ್ತಾರೆ. ಅದರಿಂದ ನಿಮ್ಗೆ ಪುಣ್ಯ ಲಭಿಸುತ್ತೆ, ಇಡೀ ನಿಮ್ಮ ಜೀವನದಲ್ಲಿ ನೆಕ್ಸ್ಟು ಶನೇಶ್ವರ ಕಾಟ ಕಡಿಮೆ ಆಗುತ್ತೆ. ಯಾಕಂದರೆ ನೀವು ಕಾಗೆಗೆ ಸೇವೆ ಮಾಡಿದ್ರೆ, ಕಾಗೆಗೆ ಸೇವೆ ಮಾಡಿದ್ರೆ ಶನೇಶ್ವರನ ಸೇವೆ ಮಾಡಿದಂತಾಗುತ್ತೆ. ನೀವು ಯಾವುದೋ ದೇವಸ್ಥಾನ ಹೋಗಿ ಇಲ್ಲಿರೋ 10-6 ಕಿಲೋಮೀಟ್ರು, 50 ಕಿಲೋಮೀಟ್ರು, 100 ಕಿಲೋಮೀಟ್ರು, 200 ಕಿಲೋಮೀಟ್ರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾನು ಬಂದ್ಬಿಟ್ಟೆ ಅಂತ ಬಿಲ್ಡಪ್ ಕೊಟ್ಕೊಂಡ್ರೆ ನಿಮ್ಮ ಪಾಪ ಪರಿಹಾರ ಆಗಲ್ಲ, ಕಷ್ಟಗಳು ನಿವಾರಣೆ ಆಗಲ್ಲ. ಒಂದು ವೇಳೆ ಆದರೂ 5% ಅಷ್ಟೇ. ನೀವು ಯಾವುದೋ ದೇವಸ್ಥಾನಕ್ಕೆ ಹೋಗಿ ಸುತ್ಕೊಂಡು ಬಂದರೆ ಕೇವಲ 5% ನಿಮಗೆ ಒಂದು ಪುಣ್ಯ ಬರ್ಬೋದು. ಅದೇ ಕಾಗೆಗೆ ನೀವು ಸಹಾಯ ಮಾಡಿದ್ರೆ ನಿಜವಾಗ್ಲೂ ಹೇಳ್ತೀನಿ 50% ಸಹಾಯ ಸಿಗುತ್ತೆ. 50% ಸಿಗುತ್ತೆ ನಿಮಗೆ ಪುಣ್ಯ. ಯಾಕೆಂದರೆ ಕಾಗೆವೇ ಶನೇಶ್ವರನ ವಾಹನ. ಅನಾಥವಾದ ಕಾಗೆಯನ್ನು ತಂದು, ಅನಾಥವಾದ ಕಾಗೆಯನ್ನು ತಂದು ಶನೇಶ್ವರ ಅದನ್ನು ರಕ್ಷಣೆ ಮಾಡಿ ಬೆಳೆಸಿ ಫೈನಲ್ಲಾಗಿ ಅದಕ್ಕೊಂದು ಸ್ಥಾನಮಾನ ಕೊಡ್ತಾನೆ. ಏನು ಸ್ಥಾನಮಾನ? ವಾಹನ, ತನ್ನ ರಥಕ್ಕೆ ವಾಹನ. ಕುದುರೆ ಕಟ್ಕೊಳ್ಳಿಲ್ಲ ಶನೇಶ್ವರ, ಬೇರೆ ಇನ್ನೇನೋ ಕಟ್ಕೊಳ್ಳಿಲ್ಲ. ಆನೆ ಕಟ್ಕೊಳ್ಳಿಲ್ಲ, ಕುದುರೆ ಕಟ್ಕೊಳ್ಳಿಲ್ಲ, ಇಲ್ಲಿ ಇನ್ನೇನೋ ಕಟ್ಕೊಳ್ಳಿಲ್ಲ ಬಿಡ್ರಿ. ಆದರೆ ಶನೇಶ್ವರ ಕಟ್ಕೊಂಡಿದ್ದು ಅನಾಥವಾಗಿರೋ ಒಂದು ಕಾಗೆನ ತಂದು ಸಾಕಿ ಬೆಳೆಸಿ ಅದನ್ನೇ ತನ್ನ ವಾಹನವಾಗಿ ಮಾಡಿಕೊಂಡ. ಯಾಕೆಂದರೆ ಅದಕ್ಕೆ ಕಾಗೆಗೆ ಶನೇಶ್ವರನ ಅಂದರೆ ಅಷ್ಟು ಪ್ರೀತಿ ಆಯಿತು. ಅದು ಹೆಂಗಂದ್ರೆ ಚಂದ್ರದೇವನು, ಚಂದ್ರದೇವನ ಮಗು ಅದು. ಯಾವುದು? ಕಾಗೆ ಚಂದ್ರದೇವನ ಮಗು. ಗೊತ್ತಾಯ್ತಲ್ಲ, ಆ ಮಗು ಆಗುತ್ತೆ ಮೋಸ್ಟ್ಲಿ ಚಂದ್ರದೇವ ರೋಹಿಣಿ ಅನಿಸುತ್ತೆ. ಗೊತ್ತಾಯ್ತಲ್ಲ, ಅವ್ರದ್ದು ಮಗುವಾಗುತ್ತೆ ಅದು. ಆದರೆ ಏನು ಕಾಗೆ ಹುಟ್ಬಿಡ್ತಲ್ಲ ಅಂದ್ಬಿಟ್ಟು ಚಂದ್ರದೇವನಿಗೆ ಫೀಲ್ ಆಗುತ್ತೆ. ಚಂದ್ರದೇವನಿಗೆ ಯಾವಾಗ ಒಂದು ಅಹಂ ಇರುತ್ತೆ, ಅಹಂ, ಸ್ವಲ್ಪ ಸ್ವಲ್ಪ ಅಷ್ಟೇನಿಲ್ಲ, ಸ್ವಲ್ಪ ಅಹಂ ಇರುತ್ತೆ ಚಂದ್ರದೇವನು, ಸ್ವಲ್ಪ ಅಹಂ ಇರುತ್ತೆ. ಏನಪ್ಪ ಅಂದರೆ ಅಹಮು, ನಾನು ತುಂಬ ಸುಂದರವಾಗಿದ್ದೀನಿ, ಚೆಂದಾಗಿದ್ದೀನಿ, ಎಲ್ಲ ಗ್ರಹಗಳಲ್ಲಿ ನಾನೇ ತುಂಬ ಚೆನ್ನಾಗಿ ಬೆಳಗೋದು, ಭೂಲೋಕದಲ್ಲಿ ಎಲ್ಲರೂ ನನ್ನೇ ಇಷ್ಟಪಡೋದು, ನಾನು ಅಷ್ಟು ಸುಂದರವಾಗಿದ್ದೀನಿ. ಚಿಕ್ಕ ಮಕ್ಕಳು ಚಂದಮಾಮ 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 ಅಂತಾರೆ ಚಿಕ್ಕ ಮಕ್ಕಳು. ಇನ್ನು ಹೆಣ್ಮಕ್ಳಂತೂ ನಾನು ನೋಡಿದ್ರೆ ಅವರು ಪ್ರೀತಿಸ್ತಾರಲ್ಲ ಹೆಣ್ಮಕ್ಳು, ಅವ್ರ ಗಂಡಂದ್ರಿಗೆ ಲವರ್ಸ್ಗೆ ಹೇಳ್ತಾರೆ, ನನಗೆ ಚಂದ್ರನೇ ತಂದು ಕೊಟ್ಬಿಡು ಗಿಫ್ಟು ಅಂತ, ತಾಜ್ಮಹಲ್ ಬೇಡ ಚಂದ್ರನ ತಂದು ಕೊಟ್ಬಿಡು ಅಂತಾರೆ ಹೆಣ್ಮಕ್ಳು. ಹಂಗೆ ಹೇಳ್ಕೊತಾನೆ ಚಂದ್ರಲ್ಲಿ, ಬಿಲ್ಡಪ್ ಬಿಟ್ಕೊತಾನೆ, ನನ್ನನ್ನು ನೋಡಿದ್ರೆ ಎಲ್ಲರಿಗೂ ಇಷ್ಟ ಅಂತ. ಅಷ್ಟೇ ಅಲ್ಲ, ರಾತ್ರಿ ಹೊತ್ತು ನಾನಿಲ್ಲ ಅಂದರೆ ಅವ್ರ ಕತೆ ಅಷ್ಟೇ ಬಲೋಗದಲ್ಲಿ ಅಂತ ಹೇಳ್ಕೊತಾನೆ.
ಅಷ್ಟೇ ಅಲ್ಲ, ನಾನೇ ಹಣ್ಣು ಹಂಪಲುಗಳಿಗೆ ಎಲ್ಲ ರಸ ಕೊಡೋದು, ತರಕಾರಿಗಳಿಗೆಲ್ಲ ನಾನೇ ರಸ ಕೊಡೋದು ಅಂತ ಹೇಳ್ಕೊತಾನೆ. ಯಾರು? ಚಂದ್ರ ಭಗವಾನ್. ಸುಂದರವಾಗೂ ಇದ್ದೀನಿ, ಎಲ್ಲರೂ ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ಲರಿಗೂ ನಾನು ಬೇಕಾದವನು. ಡಾಕ್ಟ್ರುಗಳಿಗೂ ಹಾಸ್ಪಿಟ್ಲ್ಗಳು ಎಲ್ಲರಿಗೂ ಬೇಕಾದವನು. ಈಗ ಹೇಳ್ಬಿಡು, ಹೀಗೆ ಅಹಂ ಇರುತ್ತೆ, ಆ ಅಹಂನಿಂದಲೇ, ಅಹಂಕಾರದಿಂದಲೇ ಆತನಿಗೆ ಒಳ್ಳೆ ಮಗು ಹುಟ್ಟೋದಿಲ್ಲ, ಕಾಗೆ ಹುಟ್ಬಿಡುತ್ತೆ, ಕಾಗೆ ಹುಟ್ಬಿಡುತ್ತೆ. ಅರೆ ಇದೇನು ಕಾಗೆ ಹುಟ್ಬಿಡ್ತಲ್ಲ ಅಂದ್ಬಿಟ್ಟು ನೋಡಿದ ತಕ್ಷಣ ಎತ್ತಿ ಬಿಸಾಕ್ಬಿಡ್ತಾನೆ, ರೋಡ್ಗೆ ಎಸ್ತ್ಬಿಡ್ತಾನೆ, ಹೋಗು ರೋಡ್ಗೆ ಎಸ್ತಾಕ್ತಾನೆ. ಅನಾಥವಾಗಿ ಮರಿ, ಕಾಗೆ ಮರಿ ಕಾವು ಕಾವು ಅಂತ ಒಯ್ಕೊಳ್ತಾ ಇರ್ತದೆ. ಯಾರ್ಯಾರೋ ಬರ್ತಾರೆ ಆ ಕಡೆ ಎಲ್ಲ, ಯಾರ್ಯಾರೋ ಈ ಬಿಲ್ಡಪ್ಗಳು ಕೊಡ್ತಾರಲ್ಲ ಕೆಲವರು, ಅಲ್ಲ ನಾನು ಅಷ್ಟು ಸಮಾಜ ಸೇವೆ ಮಾಡ್ತೀನಿ, ಇಷ್ಟು ಸಮಾಜ ಸೇವೆ ಮಾಡ್ತೀನಿ ಅನ್ನೋರು. ಆಮೇಲೆ ವಾಟ್ಸಾಪಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಬಿಲ್ಡಪ್ಗಳು ಕೊಡ್ತಾರಲ್ಲಪ್ಪ ನೀವು, ಅದು ಯಾರ್ಯಾರ್ದೋ ಕಾಗೆಗಳು ಕಾರ್ನಲ್ಲೆಲ್ಲ ಕುರ್ಸ್ಕೊಂಡು ಹೋಗ್ತಾರೆ ಕಾಗೆಗಳು, ಅದನ್ನೆಲ್ಲ ಶೇರ್ ಮಾಡಿದ್ದೇ ಮಾಡಿದ್ದು, ಶೇರ್ ಮಾಡಿದ್ದೇ ಮಾಡಿದ್ದು ಕಾಗೆಗಳನ್ನು ನೀವು. ಯಾರ್ಯಾರೋ ತಂದು ಆ ಸ್ಟುಡಿಯೋಗಳಿಗೆಲ್ಲ ಇಕ್ಕೊಂಡು ಅದ್ರ ಕೈಯಲ್ಲಿ ಏನೇನೋ ಕೆಲಸಗಳು ಮಾಡಿಸ್ತಾರಲ್ಲ, ಅವಲ್ಲ ರೀ ಶೇರ್ ಮಾಡೋದು, ಅವೆಲ್ಲ ನೀವು ಶೇರ್ ಮಾಡೋದು. ಯಾವುದಾದ್ರೂ ಕಾಗೆ ಎಲ್ಲಾದರೂ ಅನಾಥವಾಗಿದ್ದರೆ ಅದನ್ನ ತಂದು ಪೋಷಣೆ ಮಾಡಿ, ರಕ್ಷಣೆ ಮಾಡಿ ಅದನ್ನು ಶೇರ್ ಮಾಡಿರಿ. ಆವಾಗ ನಿಮ್ಮ ನೀವು ಮಾಡೋ ಒಳ್ಳೆ ಕೆಲಸ ನೋಡಿ ಇನ್ನೊಬ್ಬರು ಮಾಡ್ತಾರೆ. ಗೊತ್ತಾಯ್ತಾ? ಶನೇಶ್ವರ ಏನು ಮಾಡಿದ್ನು ಗೊತ್ತಾ? ಚಂದ್ರ ಭಗವಾನ ಕಾಗೆನ್ ಬಿಸಾಕ್ತಾ, ಅದು ಕಾಕಾವಂತಾಯಿತು ಮರಿ. ಶನೇಶ್ವರ ಏನು ಮಾಡ್ದ? ಅನಾಥವಾಗಿದೆಯಲ್ಲ ಮಗು ಅಂದ್ಬಿಟ್ಟು ಆ ರೋಡಲ್ಲಿ ಬರ್ತಾನೆ. ಯಾರು? ಶನೇಶ್ವರ. ನೋಡಿದ್ರೆ ಕಾಗೆ ಅನಾಥವಾಗಿ ಬಿದ್ದಿರುತ್ತೆ ಮರಿ, ಶನೇಶ್ವರನಿಗೆ ತುಂಬ ಫೀಲ್ ಆಗುತ್ತೆ. ಶನೇಶ್ವರನಿಗೆ ಏನಪ್ಪ ಕ್ಯಾರೆಕ್ಟರ್ ಅಂದರೆ, ಈ ಅಹಂಕಾರ ಪಡೋ ಯಾರೇ ಆಗಿರಲಿ, ಬಡವರಾಗಲಿ ಶ್ರೀಮಂತರಾಗಲಿ ಯಾವುದೇ ಕುಲದವರಾಗಿರಲಿ, ಅಹಂಕಾರ ಪಡ್ತವ್ರಲ್ಲ, ಮೋಜು ಮಸ್ತಿ ಮಾಡಿಕೊಂಡು ಅಹಂಕಾರ ಪಡ್ತಾರಲ್ಲ ಅಂಥವ್ರನ್ನ ಕಂಡ್ರೆ ಶನೇಶ್ವರನಿಗಾಗಲ್ಲ. ಎಂಥವ್ರನ್ನ ಕಂಡ್ರೆ ಈ ಮೋಜು ಮಸ್ತಿ ಮಾಡ್ತಾರಲ್ಲಪ್ಪ ಅಂಥವ್ರನ್ನ ಕಂಡ್ರೆ ಶನೇಶ್ವರನಿಗಾಗಲ್ಲ. ಅಂಥವ್ರ ತಲೆ ಮೇಲೆ ಕೂತ್ಕೊಬಿಡ್ತಾನೆ, ಅವ್ರಿಗೆ ಶಿಕ್ಷೆ ಕೊಡ್ತಾನೆ, ಗ್ಯಾರಂಟಿ ಗುರುವಾಗಿ ಶಿಕ್ಷೆ ಕೊಟ್ಟು ಕಲಿಸ್ತಾನೆ, ಬುದ್ಧಿ ಕಲಿಸ್ತಾನೆ ಚೆನ್ನಾಗಿ. ಇದು ಶನೇಶ್ವರನ ಕ್ಯಾರೆಕ್ಟ್ರು. ಅದೇ ಅನಾಥವಾಗಿ ಯಾರಾದರೂ ಕಷ್ಟದಲ್ಲಿದ್ದರೆ, ಅವ್ರು ಯಾವುದೇ ಧರ್ಮ ಜಾತಿ ಇರಲಿ, ಅಂಥವ್ರಿಗೆ ಶನೇಶ್ವರ ಸಹಾಯ ಮಾಡ್ತಾನೆ. ಶನೇಶ್ವರನನ್ನು ನೀವು ಪೂಜೆ ಮಾಡದೇ ಆದರೂ ಪರವಾಗಿಲ್ಲ, ಶನೇಶ್ವರನ ದೇವಸ್ಥಾನಕ್ಕೆ ನೀವು ಹೋಗದೇ ಆದರೂ ಪರವಾಗಿಲ್ಲ, ಅಂಥವ್ರಿಗೆ ಒಳ್ಳೆಯವ್ರಿಗೆ ಶನೇಶ್ವರ ಯಾವಾಗೂ ಒಳ್ಳೆಯವನೇ ಆಗಿರ್ತಾನೆ, ಗುರುವಾಗಿರ್ತಾನೆ, ವಿಘ್ನೇಶ್ವರನಾಗಿರ್ತಾನೆ, ಪರಮೇಶ್ವರನಾಗಿರ್ತಾನೆ, ವಿಶ್ವೇಶ್ವರನಾಗಿರ್ತಾನೆ. ಯಾರು? ಆ ಶನೇಶ್ವರ ಶಕ್ತಿ. ಈಗ ಅರ್ಥ ಆಯ್ತಾ? ಅದಕ್ಕೆ ಹಂಗಾದ್ರೆ ಏನು, ಶನೇಶ್ವರನೇ ಒಂದು ಕಾಗೆಗೆ ಆ ರೀತಿ ತಗೊಂಡು ಬಂದು, ಅನಾಥ ಕಾಗೆಗೆ ತಗೊಂಡು ಬಂದು, ಎಲ್ಲೋ ರೋಡಲ್ಲಿ ಬಿದ್ದಿರೋ ಕಾಗೆಗೆ ತಗೊಂಡು ಬಂದು ಸಾಕಿ ಬೆಳೆಸಿ ತನ್ನ ವಾಹನ ಮಾಡ್ಕೊಂಡು ತನ್ನ ತನನೇ ಇಟ್ಕೊಂಡಿದ್ದಾನೆ ಇವತ್ತಿಗೂ ಅಂದರೆ, ಅಂಥ ದಯಾಮಯಿ, ಎಷ್ಟು ದಯಾಮಯಿ ಶನೇಶ್ವರ ಇದ್ದಾನೆ ಅಲ್ವಾ. ಹಂಗಿದ್ಮೇಲೆ ಮನುಷ್ಯರಾದ ನಮ್ಮ ಮೇಲೆ ಕರುಣೆ ಇರಲ್ವ ಆತನಿಗೆ? ಅಲ್ಲ, ಪ್ರಾಣಿಗಳೇ ಒಂದು ಕಾಗೆ ಮೇಲೆ ಅಷ್ಟೊಂದು ಪ್ರೀತಿ ಪ್ರೇಮ ದಯಾ ದಾಕ್ಷಿಣ್ಯ ಶನೇಶ್ವರನಿಗಿದೆ ಅಂದಮೇಲೆ ಆತ ಹೆಂಗೆ ಕೆಟ್ಟವನಾಗ್ತಾನೆ? ನೀವು ಹೇಳಿ ನೋಡೋಣ, ಯಾವ ಲೆಕ್ಕದಲ್ಲಿ ಕೆಟ್ಟವನು ಶನೇಶ್ವರ? ಖಂಡಿತ ಕೆಟ್ಟವನಲ್ಲ, ಗುರು ಜಗತ್ತಿಗೆ ಗುರು, ಗುರುಗಳಿಗೆ ಗುರು ಆತ, ಗೊತ್ತಾ ನಿಮಗೆ? ಅದೆಲ್ಲ ಇದೆ ಕಥೆಗಳು, ಹೇಳ್ತೀನಿ ನೆಕ್ಸ್ಟ್ ಯಾವಾಗಾದರೂ ಯಾವ ರೀತಿ ಗುರುಗಳಿಗೆ ಗುರು ಶನೇಶ್ವರ ಅಂತ ಇದೆ. ಸತ್ಯರತನ ಕಥೆ ಇತ್ಯಾದಿ ಇತ್ಯಾದಿ ಬೇರೆ ಬೇರೆ ಕಥೆಗಳೆಲ್ಲ ಇರ್ತದೆ, ಅವಾಗ ನೋಡಬೇಕು ಶನಿ ಪ್ರಭಾವಗಳು. ಗೊತ್ತಾಯ್ತಲ್ಲ? ಓಕೆ, ಅಂಥ ಶನೇಶ್ವರ ಎಲ್ಲೋ ಒಂದು ಅನಾಥವಾಗಿ ಬಿದ್ದಿರೋ ಕಾಗೆ ಮರಿ ಅಂತಂದು ಸಾಕಿ ಬೆಳೆಸಿ ಅದಕ್ಕೊಂದು ಒಳ್ಳೆಯ ಸ್ಥಾನಮಾನ ಕೊಟ್ಟಿದ್ದಾನೆ, ತನ್ನ ಹತ್ರ ಇಟ್ಕೊಂಡಿದ್ದಾನೆ ಅಂದರೆ ಆ ದೇವರ ಸ್ಥಾನಮಾನ ಕಾಗೆಗಿದೆ. ಇವತ್ತು ದೇವರೇ ಅದರ ಜೊತೆಯಲ್ಲಿ ಹೋಗ್ತಿರ್ತಾನೆ. ಯಾರು? ಶನಿದೇವ ಮಹಾತ್ಮ ಅಲ್ವಾ? ಹಂಗಿದ್ಮೇಲೆ ಮನುಷ್ಯರಾದ ನಮ್ಮನ್ನು ಕಾಪಾಡಲ್ವಾ? ಅಲ್ಲ ಸ್ವಾಮಿ, ಕಾಗೆ ಯಾವುದೋ ಅನಾಥ ಕಾಗೆ ಮರೆಯನ್ನು ಕಾಪಾಡ್ದಂದಮೇಲೆ ಮನುಷ್ಯರಾದ ನಮ್ಮನ್ನು ಕಾಪಾಡಲ್ವಾ? ಡೌಟಾ? ಆದರೆ ಮನುಷ್ಯರೇನು ಮಾಡ್ತಾರೆ, ಎಲ್ಲ ಗಿಮಿಕ್ಸ್ ಮಾಡ್ತಾರೆ, ಕಂತ್ರಿತನ ಮಾಡ್ತಾರೆ. ಏನೇನೋ ನಿನಗೆ ಒಡೆಯ ಮಾಡಿಸ್ಬಿಡ್ತೀನಿ ಶನೇಶ್ವರ, ನನಗೆ ಒಳ್ಳೇದು ಮಾಡಿಬಿಡು. ನಿನಗೇನೇನೋ ಗಿಫ್ಟ್ ಕೊಟ್ಬಿಡ್ತೀನಿ ಶನೇಶ್ವರ, ನನಗೆ ಒಳ್ಳೇದು ಮಾಡಿಬಿಡು. ಹಿಂಗೆ ಏನು ಶನೇಶ್ವರ ಈ ದೇವತೆಗಳೆಲ್ಲ ಏನು ಬಿಟ್ಟಿ ಭಾಗ್ಯ ಕಾಯ್ತಿರ್ತಾರೇನ್ರಿ? ಮನುಷ್ಯರು ಕೂಡ ಬಿಟ್ಟಿ ಭಾಗ್ಯ ಕಾಯ್ತಿರ್ತಾರ ದೇವತೆಗಳು? ಎಂಥ ಮೂರ್ಖರ್ರಿ ಮನುಷ್ಯರು ನಿಜವಾಗ್ಲು. ಯಾರನ್ನ ಒಳ್ಳೆಯದೆ? ಏ ದೇವರೇ, ನೀನು ಒಳ್ಳೇದು ಮಾಡಿಬಿಟ್ರೆ ನಿನಗೊಂದು ಪ್ರಭಾವಳಿ ಮಾಡಿಸ್ಬಿಡ್ತೀನಿ ಅನ್ನೋದು. ಇಲ್ಲೊಂದು ದೇವಸ್ಥಾನಕ್ಕೆ ಹೋಗೋದು, ಆಮೇಲೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋದು, ಆಮೇಲೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋದು, ಆಮೇಲೆ ಇನ್ನೊಂದು ದೇವಸ್ಥಾನ, ಎಲ್ಲ ಕಡೆ ಕೇಳ್ಕೊಬಿಡೋದು. ಯಾವುದೋ ಇವರು ಪೂರ್ವಜನ್ಮದ ಪುಣ್ಯದ ಫಲನೋ ಏನೋ ಇವ್ರ ತಾತ ಮುತ್ತಾತ ಮಾಡಿದ್ದು ಇವ್ರಿಗೆ ಒಳ್ಳೇದಾಗ್ಬಿಡುತ್ತೆ.
ಲಾಸ್ಟಲ್ಲಿ ಯಾವ ದೇವಸ್ಥಾನಗಳಿರ್ತಾರೋ ಯಾವ ಸ್ವಾಮಿ ಹತ್ರ ಹೋಗಿರ್ತಾರೋ ಅವರೇ ಒಳ್ಳೇದು ಮಾಡಿದ ಅಂತ ಕೂತ್ಕೊಂಡ್ಬಿಡ್ತಾರೆ. ಆದರೆ ಇವರಿಗೆ ಮೊದಲೇ ಆಶೀರ್ವಾದ ಸಿಗಿರುತ್ತೆ ಯಾರೋ ಒಬ್ಬ ಒಳ್ಳೆ ಸ್ವಾಮಿನೋ ಒಳ್ಳೆ ದೇವ್ರ ಹತ್ರ. ಇವರು ಲಾಸ್ಟಲ್ಲಿ ಹೋಗಿರ್ತಾರಲ್ಲ ಅಲ್ಲಿ, ಇದಕ್ಕೊಂದು ಕಥೆನೇ ಹಿಂದೆ ಇದೆ ನೋಡಿರಿ, ನಿಮ್ಗೆ ಗೊತ್ತಾಗುತ್ತೆ, ಹಾಕಿದ್ದೀನಿ ನಾನು ಒಂದು ಸ್ಟೋರಿ ಇದೆ ಅದರಲ್ಲಿ ನೋಡಿದ್ದಲ್ಲ ಇದು. ಹಾಗೆ ಮನುಷ್ಯರ ಬುದ್ಧಿ ವಿಕೃತ ನೋಡ್ರಿ, ಯಾವ ದೇವರು ನಾವು ಕೊಡೋದಕ್ಕೆ ಆಸೆ ಬೀಳಲ್ಲ. ನಮ್ಮ ಹಣ ಆಸ್ತಿನೆಲ್ಲ ಕೊಡೋದು ಅವರೇ, ಈ ಭೂಮಿಯನ್ನೇ ಕೊಟ್ಟಿದ್ದು ಅವರು, ಅವ್ರು ಕೂಡ ಉಸಿರು, ಈ ಉಸಿರು ಕೂಡ ಅವ್ರದ್ದೇ. ಯಾರೋ ಮೂರ್ಖರು ಮಾಡ್ತಾರೆ ಬಿಡ್ರಿ, ಅವ್ರ ಕತೆ ಬೇಡ. ಮೂಢನಂಬಿಕೆ ಅಂತಾರೆ ಅದನ್ನು, ಮೌಢ್ಯ ನಂಬಿಕೆ ಅಂತಾರೆ. ಇವ್ರಿಗೆಲ್ಲ ಏನೂ ಒಳ್ಳೆ ಬುದ್ಧಿ ಇರಲ್ಲ, ತಲೆಯಲ್ಲಿ ಬಿಡ್ರಿ ಹುಳ ಇರುತ್ತಷ್ಟೆ. ಆ ರೀತಿ ಫಸ್ಟ್ ಬಿಟ್ಬಿಡ್ಬೇಕು, ಯಾವಾಗಲೂ ದೇವ್ರ ಹತ್ರ ಭಕ್ತಿಯಿಂದ ಇರಬೇಕು. ಭಕ್ತ ಪ್ರಹ್ಲಾದ, ಭಕ್ತ ಧ್ರುವ, ಮಾರ್ಕಂಡೇಯ, ಬೇಡರ ಕಣ್ಣಪ್ಪ ಎಲ್ಲ ಇದ್ರಲ್ಲ ಭಕ್ತರು ಅಂತ, ಆ ರೀತಿ ನಾವಿರಬೇಕು. ಭಕ್ತರು ಒಳ್ಳೆ ಒಳ್ಳೆ ಭಕ್ತರು, ಕನಕದಾಸರು, ಪುರಂದಾಸರು, ಶ್ರೀ ಕೈವಾರ ನಾಯಣತಾತ, ಮಂಟಸ್ವಾಮಿ, ಮಹದೇವ ಸ್ವಾಮಿ, ಮಹದೇಶ್ವರ ಅಲ್ವಾ, ರಾಘವೇಂದ್ರ ಸ್ವಾಮಿ, ಈರ ಬ್ರಹ್ಮೇಂದ್ರ ಸ್ವಾಮಿ, ಶ್ರೀ ಯಡಿಯೂರು ಸಿದ್ಧಲಿಂಗೇಶ್ವರ ಇಂಥವರೆಲ್ಲ ಇರ್ತಾರಲ್ಲಪ್ಪ. ಆ ಥರ ನಾವು ಒಳ್ಳೆ ಭಕ್ತರಾಗಿರಬೇಕು ದೇವ್ರಿಗೆ, ಆವಾಗ ಅವ್ರು ಒಲಿತಾರೆ ಅಲ್ವಾ. ಅದೇ ನಾವು ಅದಕ್ಕೆ ಕೊಡ್ತೀನಿ ಇದಕ್ಕೆ ಕೊಡ್ತೀನಿ ಅಂತ ಆಸೆಗಳು ತೋರಿಸಿದ್ದೇನೆ ರೀ ದೇವ್ರಿಗೆ, ಎಲ್ಲಿ ಲಂಚ ತಗೊಂತಾರ ದೇವರು ರೀ. ಒಳ್ಳೆಯ ಸದ್ಗುರು, ಒಳ್ಳೆ ದೇವರುಗಳು ಯಾವತ್ತೂ ಲಂಚ ತಗೊಳ್ಳಲ್ಲ. ಅದೇ ಆದರೆ ನಾವು ಅವ್ರಿಗೆ ಭಕ್ತಿಯಿಂದ ಇರಬೇಕು, ಗುರುಗಳಿಗೆ ದೇವ್ರಿಗೆ ಭಕ್ತಿಯನ್ನು ತೋರಿಸ್ಬೇಕು. ಯಾರೋ ತಗೊಳ್ಳೋರು ಈಗ ಗೊತ್ತಾಯ್ತು ಆಸೆ ಪಡೋರು, ಅವ್ರ ವಿಷಯ ಬೇಡ ಬಿಡಿ ನಮಗೆ. ನೋಡ್ರಿ ನೀವು ಒಂದು ಮಾರ್ಗ ಹೇಳಿದ್ದೀನಿ ಶನೇಶ್ವರನ ಕಾಡದಿಂದ ತಪ್ಪಿಸ್ಕೊಳ್ಳೋಕ್ಕೆ, ಏನೇಳಿ? ಮೊದಲು ಕಾಗೆಗಳಿಗೆ ಗೌರವ ಕೊಡಿ, ಅನಾಥ ಕಾಗೆಗಳಿಗೆ ರಕ್ಷಣೆ ಮಾಡಿ. ಏನೋ ನಿಮ್ಮ ಮನೆ ಹತ್ರ ಬಂದರೆ ಕಾವ್ ಕಾವ್ ಅಂತ ಮನೆ ಹತ್ರ ಬರ್ತವೆ, ಓಡಿಸ್ಬೇಡಿ, ಒಂಚೂರು ಊಟ ಹಾಕಿ. ಕಾಗೆ ಮನೆ ಒಳಗೆ ಬಂದುಬಿಟ್ರೆ ದರಿದ್ರ, ಕಾಗೆ ಮನೆ ಒಳಗೆ ಬಂದುಬಿಟ್ರೆ ದರಿದ್ರ ಅಂತಾರೆ ಕೆಲವರು. ಅಲ್ಲ ರೀ, ಅದೇ ದರಿದ್ರ ಆಗಿದ್ದರೆ ನೋಡ್ರಿ, ಕಾಗೆ ಬಂದರು ಶನೇಶ್ವರ ಬಂದರು ಎರಡು ಒಂದೇ. ಶನೇಶ್ವರ ಕಷ್ಟ ಕೊಡೋದು ಕೆಟ್ಟವ್ರಿಗೆ ಮಾತ್ರ, ಒಳ್ಳೆಯವ್ರಿಗೆಲ್ಲ. ಒಳ್ಳೆಯವ್ರು ಬಂದರೆ ಆತ ಭಗವಂತ ನಮ್ಮ ಮನೆ ಒಳಗೆ ಬರಲಿ ಬಿಡ್ರಿ ಒಳ್ಳೆಯವನು. ಒಳ್ಳೆಯವನು ಬಂದರೆ ವಿಘ್ನೇಶ್ವರ, ಪರಮೇಶ್ವರ, ವಿಶ್ವೇಶ್ವರ ಅಂತ ತಿಳ್ಕೊಬೇಕು ಶನೇಶ್ವರನ. ಅವ್ರಿಗೆ ಯಾವಾಗ ಒಳ್ಳೆಯದೇ ಆಗುತ್ತೆ. ಶಾಂತಿ ಶನೇಶ್ವರ, ಗೊತ್ತಾಯ್ತಾ? ಮಹಾತ್ಮ ಆತ್ಮ ಭಗವಾನ್, ತಂದೆ ತಾಯಿ ಗುರು ದೈವ ಎಲ್ಲ ಆತನೇ. ಅಂಥವನ್ನ ಯಾಕ್ರಿ ಕೆಟ್ಟದಾಗ ನೋಡ್ತೀರಾ? ಕೆಟ್ಟ ದೃಷ್ಟಿಯಲ್ಲಿ ಈಗಳಿಸ್ತೀರಾ, ಮಾಡ್ತೀರಾ? ಕಾಗೆಗಳು ಒಳಗಡೆ ಬಂದರೆ, ಕಾಗೆಯನ್ನು ನೋಡಿದ್ರೆ ಶನೇಶ್ವರ ಅಂತ ನಮಸ್ಕಾರ ಮಾಡಬೇಕು. ಗರುಡದೇವನ್ನು ನೋಡಿದ್ರೆ ವಿಷ್ಣು ಶ್ರೀಮನ್ನಾರಾಯಣ ಶಕ್ತಿ ಅಂತ ನಮಸ್ಕಾರ ಮಾಡಬೇಕು. ನಂದೀಶ್ವರನ ನೋಡಿದ್ರೆ ಹರ ಹರ ಮಹಾದೇವ ಶಿವಶಕ್ತಿ ಅಂತ ನಮಸ್ಕಾರ ಮಾಡಬೇಕು. ಹಾಗೆ ನವಿಲು, ಹಂಸ ಇವೆಲ್ಲ ನೋಡಿದ್ರೆ, ನವಿಲು ನೋಡಿದ್ರೆ ಮುರುಗನ್ನು, ನಾಗದೇವತೆ ನೋಡಿದ್ರೆ ಮುರುಗನ್ನು ಯಾರು? ಬಾಲಸುಬ್ರಹ್ಮಣ್ಯ ಸ್ವಾಮಿ ನಾಗದೇವತೆ. ಹಾಗೆ ಹಂಸ ಇರುತ್ತಲ್ಲ, ಹಂಸ ನೋಡಿದ್ರೆ ಜಗನ್ಮಾತೆ ಸರಸ್ವತಿ. ಕಮಲದ ಹೂಗಳೆಲ್ಲ ನೋಡಿದ್ರೆ ಮಹಾಲಕ್ಷ್ಮಿ, ಅಷ್ಟೈಶ್ವರ್ಯ ಮಾತೆ ಮಹಾಲಕ್ಷ್ಮಿ ಅಲ್ವಾ. ಸಿಂಹ ಹುಲಿ ಇವೆಲ್ಲ ನೋಡಿದ್ರೆ ಆದಿಶಕ್ತಿ ಪರಾಶಕ್ತಿ ಮಾತೆ. ಈಗ ಸಾಕಷ್ಟು ತತ್ವಗಳಿದ್ದಾವೆ ರೀ, ಅವೆಲ್ಲ ನೋಡಿದ್ರೆ ನಮಸ್ಕಾರ ಮಾಡೋದು ಕಲೀರಿ, ಬೇಜವಾಬ್ದಾರಿ ಹೋಗಿಬಿಡಿ. ಹಾಗೆ ಸೂರ್ಯ ಚಂದ್ರಾದಿ ಗ್ರಹಗಳು, ಈ ಪ್ರಕೃತಿಗೆ ನಮಸ್ಕಾರ ಮಾಡಿ. ಗಿಡ ಮರ ಕಲ್ಪವೃಕ್ಷಾದಿ, ಬಿಲ್ವ ಹರಳಿ ಬೇವು ಇತ್ಯಾದಿ ಸಾಕಷ್ಟು ವನಸ್ಪತಿ ವೃಕ್ಷಗಳಿದೆ, ಅವೆಲ್ಲ ನಮಸ್ಕಾರ ಮಾಡಿ. ಕಂಡು ಎಲ್ಲ ಕಡೆ ಇದ್ದಾರೆ ರೀ ಪ್ರಾಣಶಕ್ತಿ. ಈ ಪಂಚಭೂತಗಳಂದರೆ ಈ ಜಗತ್ತಿನಲ್ಲಿ ಎಲ್ಲ ಕಡೆ ಪ್ರಾಣಶಕ್ತಿ ಇದೆ, ದೈವತ್ವ ಇದೆ, ಪಂಚ ಪ್ರಾಣಶಕ್ತಿ ಇದೆ. ಅದನ್ನು ನಾವು ಪಡ್ಕೋಬೇಕು. ಅಲ್ಲೆಲ್ಲಿ ಕಾಣಿಸ್ತಾ ಇರ್ತದೆ ನಮ್ಮ ಕಣ್ಣಿಗೆ, ನಾವು ಕೇವಲವಾಗಿ ಹೋಗ್ತಾ ಇರ್ತೀವಿ, ಅದನ್ನು ನೋಡಿಕೊಂಡು ಗೌರವ ಕೊಡದೆ ಅದೇ ನಾವು ಮಾಡೋ ದೊಡ್ಡ ತಪ್ಪು. ಹಾಗೆ ನೋಡಿದ್ರೆ ಇಡೀ ಜಗತ್ತು ನಿಮಗೆ ದೇವ್ರಾಗಿ ಕಾಣುತ್ತೆ, ಬ್ರಹ್ಮಾಂಡನೇ ದೇವ್ರಾಗಿ ಕಾಣುತ್ತೆ. ದೇವರನ್ನು ಅವಾಗ ನೋಡ್ತೀರ ನೀವು, ಅದು ಬಿಟ್ಟು ಎಲ್ಲೋ ಹೋಗ್ಬಿಟ್ಟು ಪೂಜೆ ಮಾಡೋದು, ಇಲ್ಲಿ ಬಂದು ಏನೋ ತಿನ್ನೋದು, ಎಲ್ಲೋ ಹೋಗ್ಬಿಟ್ಟು ಪೂಜೆ ಮಾಡೋದು, ಅಲ್ಲೋಗಿ ಏನೋ ಕುಡಿಯೋದು, ಇಲ್ಲಿ ಬಂದು ದೇವ್ರಗಳ ಮಂತ್ರ ಹೇಳೋದು, ಅಲ್ಲೋಗಿ ಯಾರನ್ನೋ ಕೆಟ್ಟದಾಗ ಬಯೋದು, ಇದೆಲ್ಲ ಆಗಲ್ಲ ರೀ, ವರ್ಕೌಟ್ ಆಗಲ್ಲ. ಅದಕ್ಕೆ ರೋಗಗಳು ಬರುತ್ತೆ, ಆಯಸ್ಸು ಕಮ್ಮಿ ಇರುತ್ತೆ, ಅವಾಗ ಸತ್ತೋಗ್ತೀರಾ. ಇನ್ನೂ ಯಾರು ಸತ್ತೋಗ್ತಾರೆ? ಸದ್ಯಕ್ಕೆ ನೀವು ಸಹಾಯ ಬೇಡಪ್ಪ, ನಂದು ಇಷ್ಟೊತ್ತು ನೀವು ಪಾಠ ಕೇಳ್ತಾಯಿದ್ರ, ನಿಮ್ಗೆ ಯಾವಾಗ ಒಳ್ಳೇದಾಗಲಿ, ನಿಮ್ಗೆ ಆರೋಗ್ಯನೂ ಕೆಡೋದು ಬೇಡ, ಯಾವಾಗ ಒಳ್ಳೆ ಆರೋಗ್ಯ ಬಗ್ಗೆ ಇರಲಿ, ಓಕೆನಾ? ಹಾಗೆ ನಿಮ್ಮ ದಾರಿ ಇದ್ರೆ ಕಳೀಲಿ, ಇದು ನನ್ನ ಅಭಿಲಾಷೆ. ಯಾಕಂದ್ರೆ ನನ್ನ ವೀಡಿಯೋಗಳು ಇಷ್ಟೊತ್ತು ಪೇಷನ್ಸ್ ಇಟ್ಕೊಂಡು ಕೂತ್ಕೊಂಡಿದ್ರೆ ಅಂದರೆ ಅಲ್ಲಿ ಒಳ್ಳೆಯವರೇ. ಅದೇ ಮಧ್ಯೆಲ್ಲ ಬಿಟ್ಟೋಗ್ಬಿಟ್ಟಿರ್ತಾರೆ ವೀಡಿಯೋನ, ಅಲ್ಲೇ ಹಂಗೆ ನೋಡಿದ ತಕ್ಷಣ ನನ್ನ ಮುಖ ನೋಡಿದ ತಕ್ಷಣ ಓಡೋಗಿರ್ತಾರೆ. ಅವ್ರು ಬಿಡ್ರಿ, ಅವ್ರ ಕಥೆ ನಮ್ಗೆ ಬೇಡ, ಓಕೆನಾ? ಈಗ ಎಲ್ಲ ಹೇಳಿದೆ, ಒಂದು ಮಾರ್ಗ ಹೇಳ್ಕೊಟ್ಟೆ. ಯಾವ ಮಾರ್ಗ? ನಮಸ್ಕಾರ ಮಾಡೋದು, ಇದರಿಂದ ಮಹಾ ಪ್ರಾಣಶಕ್ತಿ ನಿಮ್ಗೆ ಲಭಿಸುತ್ತೆ, ಓಕೆನಾ? ಅಲ್ಲಿಗೆ ಇದರಿಂದ ನಿಮಗೆ ಕಷ್ಟಗಳು ಬರೋದಿಲ್ಲ, ನೀವು ಅಂದ್ಕೊಂಡಿದ್ದ ಕೆಲಸಗಳೆಲ್ಲ ಆಗುತ್ತೆ, ನೀವೇನು ಮಾಡಬೇಕಂತ ಗುರಿ ಇರುತ್ತೆ ಆ ಗುರಿಗಳೆಲ್ಲ ತಲುಪುತ್ತೀರಾ, ಯಾಕಂದ್ರೆ ನಿಮ್ಗೆ ಯಾವುದೇ ಅಡ್ಡಿ ಆತಂಕ ಇರಲ್ಲ, ಶನೇಶ್ವರನ ಕಾಟ ನಿಮಗಿರಲ್ಲ, ಪ್ರಕೃತಿ ನಿಮ್ಗೆ ಸಹಾಯ ಮಾಡುತ್ತೆ, ಒಳ್ಳೆಯದಾಗುತ್ತೆ.
ಎಲ್ಲ ಕೆಲಸಗಳಲ್ಲೂ ಒಳ್ಳೇದಾಗುತ್ತೆ. ಅದು ಯಾವ ಕೆಲಸನೂ ಆಗಲಿ, ಹೆಣ್ಣು ಗಂಡು ನೋಡೋದು, ಗಂಡು ಹೆಣ್ಣು ನೋಡೋದು, ಮದುವೆಗಳ ಕೆಲಸ, ಮನೆಗಳು ಕಟ್ಟೋ ಕೆಲಸ, ಸೈಟ್ ಕೆಲಸ, ವ್ಯವಸಾಯದ ಕೆಲಸ, ಇನ್ನೊಂದು ಮತ್ತೊಂದು ಮಗದೊಂದು ಇನ್ನೊಂದು ಮತ್ತೊಂದು ಎಲ್ಲ ವಿವರ. ನೀವು ಓದೋದಿರ್ಬೋದು, ಇಂಟ್ರಿಗೆ ಹೋಗೋದಿರ್ಬೋದು, ಕೆಲಸ ಮಾಡೋದಿರ್ಬೋದು, ಬಿಸ್ನೆಸ್ ಮಾಡೋದಿರೋದು, ವ್ಯಾಪಾರ ಮಾಡೋದು, ಏನಾರ ಮಾಡಿಕೊಡ್ರಿ ಇವರ, ಅಭಿವೃದ್ಧಿ ಆಗುತ್ತೆ. ಯಾರ ಅಡ್ಡಿ ಆತಂಕಗಳು ಕಲ್ಲು ಮುಳ್ಳುಗಳು ನಿಮ್ಗೆ ಅಡ್ಡ ಬರಲ್ಲ, ಅಡ್ಡಗೋಡೆಗಳು. ಅದಕ್ಕೆ ಶನೇಶ್ವರನ ಒಲಿಸ್ಕೋಬೇಕು, ರಾಹು ಕೇತುವನ್ನು ಒಲಿಸ್ಕೋಬೇಕು. ನೋಡ್ರಿ, ರಾಹು ಕೇತುವನ್ನು ಒಲಿಸ್ಕೋಬೇಕು. ರಾಹು ಕೇತುದು ಇನ್ನೊಂದು ಹಾಕ್ತೀನಿ, ಮುಂದೆ ಇನ್ನೊಂದು ವಿಡಿಯೋ ಮಾಡ್ತೀನಿ, ಅದನ್ನು ನೋಡಿ, ಬರಬೇಡಿ. ಆಮೇಲೆ ಇವಾಗ ಒಂದು ಮಾರ್ಗ ಹೇಳ್ಕೊಟ್ಟಿದ್ದೀನಿ ಶನೇಶ್ವರನ ಕಾಡ್ದಿಂದ ತಪ್ಪಿಸ್ಕೊಳ್ಳೋಕ್ಕೆ. ಓಕೆ, ಇನ್ನೊಂದು ಮಾರ್ಗ ಸ್ವಲ್ಪದ್ರಲ್ಲಿ ಹೇಳ್ಬಿಡ್ತೀನಿ. ಇವಾಗ ಶನೇಶ್ವರ ನಿಮ್ಗೆ ಒಲ್ದಿದ್ದಾನೆ, ಒಪ್ಕೊಳ್ತೀನಪ್ಪ, ನಿಮಗೆ ಕಷ್ಟಗಳಿಲ್ಲ, ಓಕೆ ಒಪ್ಕೊಳ್ತೀನಪ್ಪ. ಆದರೆ ನೀವೇ ಬೇಜವಾಬ್ದಾರಿಯಾಗಿ ಆತರ ಪಟ್ಟು, ಆತರ ಪಡೋದು ಯಾವಾಗ ಗೊತ್ತಾ, ಆತರ ಆವೇಶ ಅಂದರೆ ಅದೊಂಥರ ಆಸೆ, ಭಯ, ಇದೆಲ್ಲ ರಾಹು ಕೆಲಸ, ನೆನ್ಪಿಟ್ಕೊಳ್ಳಿ. ಆತರ ಪಡೋದು, ಭಯ ಬೀಳೋದು, ಇದೆಲ್ಲ ರಾಹು ಕೆಲಸ. ಅದಕ್ಕೆ ನಾವು ಆತರ ಪಡಬಾರ್ದು, ಭಯ ಪಡಬಾರ್ದು. ಅದಕ್ಕೆ ರಾಹು ಕೇತುದು ನಾನು ಹಾಕಿದ್ದೀನಿ ವೀಡಿಯೋಗಳು, ಅದೆಲ್ಲ ನೋಡಿಲ್ಲ ಅಂದರೆ ನೋಡಿ, ನೋಡದೇ ಇರೋರು ನೋಡಿ ದಯವಿಟ್ಟು ರಾಹು ಕೇತುದು. ಹಾಗೆ ಮುಂದೇನು ಹಾಕ್ತೀನಿ, ಇನ್ನೂ ಒಂದು, ಇನ್ನೂ ಒಂದೆರಡು ಆಗ್ಬೋದು ರಾಹುದು ಕೇತುದು, ಅದು ನೋಡಿ. ಗೊತ್ತಾಯ್ತಾ? ಅಂದರೆ ಇಲ್ಲಿ ರಾಹು ಕೇತು ಶನೇಶ್ವರ ಇವ್ರನ್ನೆಲ್ಲ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಹಾಗೆ ವಿಘ್ನೇಶ್ವರ ಪರಮೇಶ್ವರ ಈಗ ದೇವತೆಗಳನ್ನು ಅರ್ಥ ಮಾಡ್ಕೋಬೇಕು, ಅವಾಗೆ ಕಷ್ಟಗಳಿರಲ್ಲ. ಅಂದರೆ ಇಲ್ಲಿ ಆತರ ಪಟ್ಟರೆ ಆಕ್ಸಿಡೆಂಟ್ ಆಗ್ಬೋದು, ಟೂ ವೀಲರು, ಫೋರ್ ವೀಲರು, ಏನೋ. ಅವಾಗ ಯಾರು ತಪ್ಪು? ಏನು ಶನೇಶ್ವರ ತಪ್ಪ? ಶನೇಶ್ವರ ಕಷ್ಟ ಕೊಟ್ಬಿಟ್ಟ ಅನ್ಬೋದಾ? ನಾವು ಆತರ ಪಟ್ಟಿದ್ದೀವಿ, ಬೇಜವಾಬ್ದಾರಿ ನಮ್ಮದು, ಇಲ್ಲ ಮೊಬೈಲಲ್ಲಿ ಮಾತಾಡ್ಕೊಂಡು ಯಾರಿಗೋ ಇಟ್ಬಿಡೋದು, ಇಲ್ಲ ವೀಲಿಂಗ್ ಎತ್ಕೊಂಡು ಹೋಗ್ತಾರೆ, ಹುಡುಗರು ನೋಡಿದರೆ ಡ್ರ ಅಂತ ಇಬ್ಬರು ಮೂವರ್ನ ಹಿಂದ್ಗಡೆ ಕೂಡಿಸ್ಕೊಬಿಟ್ಟು ವೀಲಿಂಗು, ಒಂದು ಚಕ್ರ ಮುಂದ್ಗಡೆ ಚಕ್ರ ಮೇಲೆ ಇರ್ತದೆ, ಇವನು ಹಿಂಗೆ ಹಿಂದ್ಗಡೆ ಇರ್ತಾನೆ, ಈಗ ಗೊತ್ತಾಯ್ತಲ್ಲ, ವೀಲಿಂಗ್ಗಳು ಎತ್ಕೊಂಡು ಹೋಗ್ತಾರೆ, ಅವಾಗೆಲ್ಲೋ ಆಗಿ ಇಕ್ಕಿಬಿಟ್ಟು ಎಲ್ಲ ಬಿದ್ದು ಸತ್ರ, ಅದಕ್ಕೇನು ಶನೇಶ್ವರನ ಜವಾಬ್ದಾರಿ ಹೇಳ್ರಿ? ಎಲ್ಲೋ ಅವಾಗವಾಗ ಯಾವಾಗ ನೋಡಲಿ ಟ್ರಿಪ್ಪುಗಳು, ಯಾವಾಗ ನೋಡಲಿ ಟ್ರಿಪ್ಪುಗಳು ಓಡಾಡ್ತಾರ ಕಾರುಗಳಲ್ಲಿ, ಯಾವಾಗ ಒಂದು ಸಾರಿ ಆಕ್ಸಿಡೆಂಟ್ ಆಗದೆ ಇರುತ್ತಾ? ಆಗ್ಬಿಡುತ್ತೆ. ಅದು ಜವಾಬ್ದಾರಿ ಬೇಜವಾಬ್ದಾರಿಯಿಂದನೋ ದುರಾದೃಷ್ಟನೋ, ಅದಕ್ಕೆ ಯಾರು ಜವಾಬ್ದಾರಿ? ಶನೇಶ್ವರ ಜವಾಬ್ದಾರಿನಾ? ಹಾಂ, ನೀವು ಯಾರಿಗೋ ಕೆಲಸಕ್ಕೆ ಬಾರ್ದವ್ರಿಗೆ ಹಣ ಕೊಟ್ಬಿಡೋ ಸಾಲ, ಅವನು ಮತ್ತೆ ವಾಪಸ್ ಕೊಡೋಲ್ಲ, ಅದಕ್ಕೆ ಶನೇಶ್ವರ ಜವಾಬ್ದಾರಿನಾ? ತಿನ್ನಬಾರ್ದೆಲ್ಲ ತಿಂದು ಬರಬಾರ್ದ ರೋಗಗಳು ಬಂದಾಗ ಎಲ್ಲೆಲ್ಲೋ ತಿನ್ನೋದು, ತಿನ್ನಬಾರ್ದೆಲ್ಲ ತಿನ್ನೋದು ರೋಗಗಳು ಬಂದಾಗ, ಅದಕ್ಕೆ ಶನೇಶ್ವರ ಜವಾಬ್ದಾರಿನಾ? ಎಲ್ಲ ಶನೇಶ್ವರನ ಮೇಲೆ ಎಳೆದ್ಬಿಡೋದು, ನ್ಯಾಯನ ಕಾಗೆ ಮೇಲೆ ಎಳೆದ್ಬಿಡೋದು, ಕಾಗೆ ಮೇಲೆ, ಕಾಗೆ ದರಿದ್ರ, ದರಿದ್ರ ಅದು ಮನೆ ಒಳಗೆ ಬರಬಾರ್ದು, ಮನೆ ಹತ್ರ ಬರಬಾರ್ದು, ನ್ಯಾಯ ಅಲ್ರಿ? ರೀ, ಕಾಗೆ ಅಂದರೆ ನಮ್ಮ ಪೂರ್ವಿಕರು, ತಾತ ಮುತ್ತಾತ ಅಜ್ಜಿ ಇರ್ತಾರಲ್ಲ, ಅವರು ಆ ರೂಪದಲ್ಲಿ ಬರ್ತಾರೆ ಒಂದು ತಿಳ್ಕೊಳ್ಳಿ. ಅದಕ್ಕೆ ಒಂಚೂರು ಊಟ ಹಾಕಬೇಕು, ಒಂಚೂರು ಊಟ ಕೂಡ ನಾವು ಹಾಕಬೇಕು, ಗೊತ್ತಾಯ್ತಲ್ಲ ಏನೋ, ಒಂಚೂರು ಊಟ ಹಾಕಬೇಕು. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ, ಊಟ ಅಂದರೆ ಏನು ಅಂದ ತಕ್ಷಣವೇ ಏನು ಊಟ ಅಂದರೆ ಹೇಳ್ತೀನಿ, ಒಂದು ವೀಡಿಯೋ ತೋರಿಸ್ತೀನಿ. ಲಕ್ಷ್ಮಮ್ಮ ಅಂತ ಒಬ್ರು ಇದ್ದಾರೆ, ಲಕ್ಷ್ಮಮ್ಮ ಅಂತ, ನೆಲಮಂಗಲದಿಂದ ಸ್ವಲ್ಪ ದೂರ ಕಾಸರಘಟ್ಟ ಇರಬೇಕು ಅವರವರು, ಯಾವುದು ಕಾಸರಘಟ್ಟ, ಅಲ್ಲಿ ಲಕ್ಷ್ಮಮ್ಮ ಅಂತ ಒಬ್ರು ಇದ್ದಾರೆ. ಒಂದು ವೀಡಿಯೋ, ವೀಡಿಯೋ ನೋಡಿ, ಅವ್ರದ್ದೊಂದು ವೀಡಿಯೋ ನೋಡಿ. ಒಂದು ಮುದ್ದಾದ ನಾಯಿ ಮನೆಯಲ್ಲಿದೆ, ಅದನ್ನು ಅವರು ಪ್ರೀತಿಯಿಂದ ಬೆಳೆಸಿದ್ದಾರೆ, ಮುದ್ದಾದ ನಾಯಿ. ನೀವು ಕೇಳ್ಬೋದು ಎಲ್ಲರ ಮನೆಯಲ್ಲೂ ನಾಯಿ ಇರುತ್ತಲ್ಲಂತ. ನೀವೆಲ್ಲ ನಾಯಿನ ನಾಯಿ ಥರ ನೋಡ್ತೀರ, ನಾಯಿನ ನಾಯಿ ಥರ ನೋಡಬಾರ್ದು, ದೇವ್ರ ಥರ ನೋಡಬೇಕು. ಆ ಅಮ್ಮ ಅಪ್ಪ ನಮ್ಮ ಅಪ್ಪ ಅಂತ ತಿಳ್ಕೊಳ್ತಾರೆ ಅದನ್ನು. ಹಾಗೆ ಕಾಗೆಗಳು ಅವ್ರ ಮನೆ, ಒಂದು ಸಾರಿ ಒಂದು ಕಾಗೆ ಬಂದಿದೆ ಅವ್ರ ಮನೆ ಹತ್ರ. ಏನು ಬಂದಿದೆ? ಒಂದು ಸಾರಿ ಅವ್ರ ಮನೆ ಹತ್ರ ಒಂದು ಕಾಗೆ ಬಂದಿದೆ, ಯಾರೋ ತಂದು ಹಾಕ್ಬಿಟ್ಟಿದ್ದಾರೆ ಕಾಗಿನ. ಈ ಅಮ್ಮ ಗಮನಿಸ್ತಾರೆ, ನೋಡಿದ್ರೆ ಅದು ಎಲ್ಲೋ ಎಲೆಕ್ಟ್ರಿಕ್ ಕಂಬಕ್ಕೆ ಸಿಕ್ಕಾಕೊಂಡಿದೆ, ಎಲೆಕ್ಟ್ರಿಕ್ ಕಂಬಕ್ಕೆ ಸಿಕ್ಕಾಕೊಂಡಿದೆ. ಸಿಕ್ಕಾಕೊಬಿಟ್ಟು ಒಂದು ರೆಕ್ಕೆನ ಕಟ್ಟಾಗಿದೆ, ಸಿಕ್ಕಾಕೊಬಿಟ್ಟು ಬರ್ನ್ ಆಗಿಬಿಟ್ಟಿದೆ, ಸುಟ್ಟೋಗ್ಬಿಟ್ಟಿದೆ, ಒಂದು ರೆಕ್ಕೆ ಇಲ್ಲ. ಅದನ್ನು ತಂದು ಇವ್ರ ಮನೆ ಕಾಂಪೌಂಡ್ ಒಳಗೆ ಹಾಕ್ಬಿಟ್ಟಿದ್ದಾರೆ, ಕಾಂಪೌಂಡ್ ಹತ್ರನ ಒಳಗೆ ಹಾಕ್ಬಿಟ್ಟಿದ್ದಾರೆ. ಆವಾಗ ಈ ಅಮ್ಮ ಅಬ್ಸರ್ವ್ ಮಾಡಿದ್ದಾರೆ, ಯಾರು? ಲಕ್ಷ್ಮಮ್ಮ. ಲಕ್ಷ್ಮಮ್ಮ ಅಬ್ಸರ್ವ್ ಮಾಡಿದ್ದಾರೆ, ಎಲ್ಲಿ? ನೆಲಮಂಗಲ ಹತ್ರ ಇದೆ ಅವ್ರದ್ದು ಕಾಸರಘಟ್ಟ ಏನು ಊರು. ಆ ಅಮ್ಮ ಅಬ್ಸರ್ವ್ ಮಾಡಿ ಅದನ್ನು ತಂದು ತನ್ನ ಮನೆ ಹತ್ರ ಇಟ್ಕೊಂಡು, ಯಾಕಂದರೆ ಅದೆಲ್ಲ ಬ್ಲಡ್ಡು ಅದು ಇದು ಏನೇನೋ ಇದೆ ಎಲ್ಲ, ಅದನ್ನು ಸ್ವಲ್ಪ ಚಿಕಿತ್ಸೆ ಮಾಡಿ, ಅದನ್ನು ಸ್ವಲ್ಪ ಸೇವೆ ಮಾಡಿ, ಆಮೇಲೆ ಯಾರೋ ಒಬ್ಬರು ಇವರು ಇರ್ತಾರಲ್ಲ ಪ್ರಾಣಿದಯಾ ಸಂಘ, ಅವ್ರಿಗೆ ಕರೆಸಿ ಅವ್ರಿಗೆ ಅದನ್ನು ಹ್ಯಾಂಡ್ಓವರ್ ಮಾಡಿದ್ದಾಳೆ, ಅವ್ರಿಗೆ ಒಪ್ಪಿಸಿದ್ದಾಳೆ. ಇದೊಂದು ಒಳ್ಳೆ ಕೆಲಸ ಅಲ್ಲನ್ರಿ? ಹೇಳ್ರಿ, ಒಳ್ಳೆ ಕೆಲಸ ಅಲ್ವ? ಯಾವ್ಯಾವುದೋ ವೀಡಿಯೋಗಳು ನೋಡ್ತೀರಾ, ಯಾರ್ಯಾರ್ದೋ ಶೇರ್ ಮಾಡ್ತೀರಾ, ಏನೇನೋ ಮಾಡ್ತೀರಾ, ಅದಲ್ಲ ರೀ, ಅವೆಲ್ಲ ಚೆನ್ನಾಗಿರೋ ಕಾಗೆಗಳದ್ದು ಮಾಡಿದ್ರೆ ಏನು ಪ್ರಯೋಜನ ರೀ? ಆ ಕಾಗೆ ಏನೇನೋ ಚಾಲಾಕು ಮಾಡುತ್ತೆ ಕಾಗೆಗಳು, ಚಾಲಾಕು ಏನೆಲ್ಲ ಬುದ್ಧಿವಂತಿಕೆ ಇದೆ, ಅಂಥ ಕೋಳಿಗಳು, ಅಂಥ ಕಾಗೆಗಳು, ಅಂಥ ನಾಯಿಗಳದ್ದೆಲ್ಲ ನೀವು ಶೇರ್ ಮಾಡೋದು,
ಕಷ್ಟದಲ್ಲಿ ಇರೋ ಪ್ರಾಣಿಗಳನ್ನು ಆ ಪ್ರಾಣಿಗಳ ಸೇವೆ ಯಾರು ಮಾಡ್ತಾರೆ ಅವ್ರ ಬಗ್ಗೆ ಶೇರ್ ಮಾಡಿರಿ, ಅವ್ರ ಬಗ್ಗೆ ಜಗತ್ತು ಪರಿಚಯ ಮಾಡಿಕೊಡ್ರಿ. ಇವರೆಲ್ಲ ಎಲೆಯ ಮರೆಯ ಕಾಯಿ ಅಂತ ಇರ್ತಾರೆ ಸೇವಕರು, ಒಳ್ಳೆಯವರು. ಅಂಥ ಒಳ್ಳೆಯವ್ರ ಬಗ್ಗೆ ಜಗತ್ತಿಗೆ ಪರಿಚಯ ಮಾಡಿಕೊಡಿ. ಈ ಮೀಡಿಯಾಗಳವ್ರು ನೋಡ್ರಿ, ಯಾವಾಗ ನೋಡಲೇ ಸತ್ತೋಗಿರೋಂದು, ಯಾವಾಗ ನೋಡಲೇ ಆಕ್ಸಿಡೆಂಟ್ ಆಗಿರೋಂದು, ಯಾವಾಗ ನೋಡಲೇ ಕೆಲಸಕ್ಕೆ ಬಾರದು ರಾಜಕೀಯ ವ್ಯಕ್ತಿಗಳದ್ದು ಹಾಕ್ಕೊಂಡು ಕೂತಿರ್ತಾರೆ ಬೆಳಗ್ಗೆ ಸಾಯಂಕಾಲವರೆಗೂ. ಒಂದು ದಿನಕ್ಕೆ 100 ವೀಡಿಯೋ ಅಪ್ಲೋಡ್ ಮಾಡ್ತಾರೆ. ಅದೇ ಒಳ್ಳೆಯವ್ರದ್ದು, ಒಳ್ಳೆಯವ್ರದ್ದು ಒಳ್ಳೆ ಕೆಲಸ ಮಾಡೋರ್ದು ಒಬ್ಬರದ್ದು ಮಾಡಲ್ಲ. ಇನ್ನೇ ಸೋಷಿಯಲ್ ಮೀಡ್ಯಾನಲ್ಲೇ ಅಪ್ಪ ಅಪ್ಪ ಅದೇನು ಕೇಳೋದ ಹೇಳೋಬಿಡ್ರಿ, ಒಬ್ಬೊಬ್ರದ್ದು ಒಂದೊಂದು ಆಕ್ಟಿಂಗ್ಗಳು ಇರ್ತದೆ. ಅದೆಲ್ಲ ಯಾರು ಈ ಸಮಾಜದಲ್ಲಿ ಬಡವ್ರಿಗೆ, ಕಷ್ಟದಲ್ಲಿರೋರಿಗೆ, ಒಳ್ಳೆಯವ್ರಿಗೆ ಒಳ್ಳೆಯದಕ್ಕೆ ಸಹಾಯ ಮಾಡ್ತಾರೆ ಪರೋಪಕಾರಿಗಳು, ಅಂಥವ್ರ ಬಗ್ಗೆ ನಾವು ಮಾತಾಡಬೇಕು. ಅದರಿಂದ ಪುಣ್ಯನೂ ಬರುತ್ತೆ ನಮಗೆ, ಇನ್ನೊಬ್ರಿಗೆ ಪರಿಚಯನಾಗುತ್ತೆ, ಇನ್ನೊಬ್ಬರು ನೋಡಿ ಕಲಿತಾರೆ ಅಲ್ವಾ, ಪರವಾಗಿಲ್ಲ ಇವರಂಗೆ ನಾವು ಆಗಬೇಕು ಅಂತ. ಹೌದಾ ಇಲ್ವ? ಹಾಗೆ ಕಾಗೆಗಳಿಗೆ ಗೌರವ ಕೊಡಿ. ಈ ವಿಡಿಯೋ ನೋಡಿ, ಹಾಕಿದ್ದೀರಲ್ಲ ವಿಡಿಯೋ ನೋಡಿ, ನೋಡಿದ್ರಲ್ಲ ವಿಡಿಯೋ ನೋಡಿ, ಹಾಂ ಸರಿಲ್ಲ, ಒಂದು ವಿಡಿಯೋ ಇದೆ ನೋಡಿ ಆಮೇಲೆ ಹೇಳಿ ಸರಿಲ್ಲ. ಇದು ಲಕ್ಷ್ಮಬ ಮನೆ ಹತ್ರ, ಲಕ್ಷ್ಮಬ ಅವ್ರ ಮನೆ ಹತ್ರ ಬರೋ ಕಾಗೆಗಳು ಯಾವ ರೀತಿ ಊಟ ಹಾಕ್ತಾರೆ ನೋಡಿ. ನೋಡಿದಲ್ಲ ಇವರ ಈ ವಿಡಿಯೋ ನೋಡಿದ್ರಲ್ಲ ಅವ್ರದ್ದು, ಹಾಂ ನೋಡಿದ್ರಲ್ಲ. ಹಾಗೆ ನಂದು ವಿಡಿಯೋ ನೋಡಿದ್ರಲ್ಲ, ನಂದು ಮನೆ ಹತ್ರ ಬರುತ್ತಲ್ಲ ವಿಡಿಯೋ ನೋಡಿದ್ರಲ್ಲ, ಆ ಅಮ್ಮ ವಿಡಿಯೋ ನೋಡಿದ್ರಲ್ಲ. ಇದೇ ಇವರೇ ಅಲ್ಲಿಗೆ ನಾವು ಕಾಗೆಗಳು ಸೇವೆ ಮಾಡಿದ್ರೆ ಕಷ್ಟ ಇರೋ ತಪ್ಪುತ್ತೆ. ಒಂದು, ನಾವು ಬೇಜವಾಬ್ದಾರಿಂದ ಹೋಗಬಾರ್ದು, ಎಲ್ಲಂದ್ರೆ ಅಲ್ಲಿ ಹೆಚ್ಚಾಗಿ ಸುತ್ತಾಕೆ ಹೋಗಬಾರ್ದು. ಇದು ಎರಡು. ಆಮೇಲೆ ಬೇರೆಯವರು ಯಾರ್ಯಾರೋ ಕೆಟ್ಟವರು ಇರ್ತಾರೆ ದುಷ್ಟರು, ಅವ್ರು ಸವಸ ಮಾಡಬಾರ್ದು, ಅವರಿಂದಲೂ ನಮ್ಗೆ ಕಷ್ಟ ಬರುತ್ತೆ. ಗೊತ್ತಾಯ್ತಾ? ದುಷ್ಟರು ಸವಸ ಮಾಡಬಾರ್ದು, ದುಷ್ಟ್ರ ಹತ್ರ ವ್ಯವಹಾರ ಇಟ್ಕೋಬಾರ್ದು. ಒಂದೇದು ಬೇಜವಾಬ್ದಾರಿಯಾಗಿ ಅಂದರೆ ನಮ್ಮ ಅಜ್ಞಾನದಿಂದ, ನಾವು ಒಳ್ಳೆಯವರೇಪ್ಪ, ಒಳ್ಳೆಯವರೇ ನಾವು ಕೆಟ್ಟವರಲ್ಲ. ಆದರೆ ಬೇಜವಾಬ್ದಾರಿಯಿಂದ ನಾವು ಹೋದಾಗ ಆತರ ಪಟ್ಟರೆ, ಇಲ್ಲ ಅಡುಗೆ ಮಾಡೋ ಕೈ ಸುಟ್ಕೊಳ್ತೀವಿ, ಇಲ್ಲ ಗಾಡಿಯಲ್ಲಿ ಹೋಗೋವಾಗ ಆಕ್ಸಿಡೆಂಟ್ ಆಗುತ್ತೆ, ಇಲ್ಲ ಇನ್ನೇನೋ ತರಕಾರಿ ಕಟ್ ಮಾಡೋ ಕೈ ಕಟ್ ಮಾಡ್ಕೊಳ್ತೀವಿ, ಇಲ್ಲ ನಡೆಯೋವಾಗ ಮಳೆ ಬಿದ್ದಾಗೆಲ್ಲ ನಡೆಯೋವಾಗ ಜಾರು ಬೀಳ್ತೀವಿ, ಇದೆಲ್ಲ ಏನೇಳೋ ನಮ್ಮ ಬೇಜವಾಬ್ದಾರಿ. ಈಗ ಅರ್ಥ ಆಯ್ತಾ? ಬೇಜವಾಬ್ದಾರಿ ಅಂದರೆ ಇದು. ಏನಾದರೂ ಲೆಕ್ಕಗಳು ಬರೆಯೋವಾಗ, ಆಫೀಸ್ನಲ್ಲಿ ಕಂಪ್ಯೂಟರಲ್ಲಿ ವರ್ಕ್ ಮಾಡೋವಾಗ, ಇನ್ನೆಲ್ಲೋ ನೋಡಿಕೊಂಡು ಇನ್ಯಾರ ಹತ್ರ ಮಾತಾಡ್ಕೊಂಡು ಮಾಡಿದ್ರೆ ಲೆಕ್ಕಗಳಲ್ಲಿ ತಪ್ಪು ಮಾಡ್ತೀವಿ, ಆಮೇಲೆ ಕೆಲಸ ಕಳ್ಕೊಳ್ತೀವಿ, ಇನ್ನೇನೋ ಆಗ್ತದೆ. ಅದರಲ್ಲೂ ಬ್ಯಾಂಕುಗಳಲ್ಲಿ, ಬ್ಯಾಂಕುಗಳಲ್ಲಿ ಕರೆಕ್ಟಾಗಿ ಹುಷಾರಾಗಿರಬೇಕು. ಏನಾದ್ರು ಲೆಕ್ಕದಾಗ ಮಿಸ್ಟೇಕ್ ಆದರೆ ಕತೆ ಅಷ್ಟೇ, ಆಮೇಲೆ ಇನ್ನೇನೋ ಆಗ್ಬಿಡ್ತದೆ. ಆದರೆ ಬೇಜವಾಬ್ದಾರಿ ಇರಬಾರ್ದು, ಬೇಜವಾಬ್ದಾರಿತನ ಇರಬಾರ್ದು, ತಿಳಿಗೇಡಿತನ ಇರಬಾರ್ದು. ಇದು ನಮ್ಮದೇ ತಪ್ಪಾಗುತ್ತೆ. ಇಲ್ಲಿ ಯಾರ್ದು ಶತ್ರುಗಳು ಕಾಟ ಇರಲ್ಲ, ಶನೇಶ್ವರನ ಕಾಟ ಇರಲ್ಲ, ಇದು ಒಂದು ತಪ್ಪು. ಶತ್ರುಗಳದೊಂದು ಶತ್ರುಗಳು ನಮ್ಮ ಮೇಲೆ ದಾಳಿ ಮಾಡ್ತಾರೆ, ಇದೊಂದು ತಪ್ಪು. ಮೂರನೇದು ಶನೇಶ್ವರನ ಕಾಟ, ಈ ಮೂರು ಇರಬಾರ್ದು ಕಾಟಗಳು ನಮಗೆ. ಅದಕ್ಕೆ ಶನೇಶ್ವರನ ಹೊಲಿಸ್ಕೋಬೇಕಾದ್ರೆ ಏನು ಮಾಡಬೇಕು? ಕಾಗೆಗಳು, ಬಡಪಾಯಿಗಳು, ನಮ್ಮಂಥ ಗುರುಗಳು, ನಮ್ಮಂಥ ಗುರುಗಳಿಗೆ ಭಾಳ ಚೆನ್ನಾಗಿ ನೋಡ್ಕೋಬೇಕು. ನಮ್ಮಂಥವ್ರು ಅಂದರೆ ಒಳ್ಳೆ ಗುರುಗಳು. ನನ್ನನ್ನು ಬಿಟ್ಬಿಟ್ರಪ್ಪ, ನಾನು 2% ಒಳ್ಳೆಯವನು, ಆ ಬೇರೆಯವ್ರು ಒಳ್ಳೆಯವರು 98% ಒಳ್ಳೆಯವರೇ ಇರ್ತಾರೆ, ಅಂಥವ್ರಿಗೆಲ್ಲ ಸಹಾಯ ಮಾಡಿ. ಓಕೆಲ್ಲ? ಇದು ಒಂದು, ಕಾಗೆಗಳು ಸೇವೆ ಮಾಡಿ, ಬಡವರು ಸೇವೆ, ಒಳ್ಳೆಯವ್ರ ಸೇವೆ ಮಾಡಿ. ಆಮೇಲೆ ಬೇಜಾವ್ರತನ, ಬೇಜವಾಬ್ದಾರಿತನ ನಿಮ್ಮಲ್ಲಿ ಇರಬಾರ್ದು, ಈ ಮೂರು ಇರಬಾರ್ದು. ಓಕೆಲ್ಲ? ಈ ಮೂರು ಅಡ್ಡೆ ಆತಂಕಗಳು ಇರ್ತದೆ ಮನುಷ್ಯರಿಗೆ, ಅವಿಂದ ತಪ್ಪಿಸ್ಕೊಬಿಟ್ರೆ ನೀವು ಸುಖವಾಗಿರ್ತೀರ, ನಿಮ್ಮೆಲ್ಲ ಕೆಲಸಗಳು ಈಡೇ ಇರುತ್ತೆ. ಇದರಲ್ಲಿ ಯಾವುದೇ ಡೌಟ್ ಬೇಡ ನಿಮಗೆ. ಏನಾದರೂ ಇದ್ರ ಮೇಲೆ ನಿಮ್ಗೆ ಡೌಟ್ ಇದ್ದರೆ ಯಾರಿಗೆ ಕಾಮೆಂಟ್ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ ಬರೀರಿ, ನಾನು ನಂಬರ್ ಕೇಳಿಕೊಡ್ತೀನಿ, ಆರಾಮಾಗಿರಿ. ಇನ್ನೂ ಜಾಸ್ತಿ ಇದೆ, ಈಗ ಸದ್ಯಕ್ಕೆ ಟೈಮ್ ಆಗೋಯ್ತು, 1/2 ಗಂಟೆ ಆಗಿಬಿಟ್ಟಿದೆ ಅನ್ಕೋತೀರಿ. ಇಷ್ಟೊತ್ತಲ್ಲಿ ಕೇಳಿದ್ರಂದ್ರೆ ಖಂಡಿತ ಯು ಆರ್ ಗ್ರೇಟ್. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ನನ್ನ ಚಾನಲ್ನ, ಅದು ಕೂಡ ಗ್ರೇಟೇ. ಮಾಡ್ಕೊಂಡೆ ಇರೋರು ಇಷ್ಟೊತ್ತು ಕೂತಿದ್ರೆ ನೀವು ಕೂಡ ಗ್ರೇಟೇ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಇಷ್ಟ ಆಗಿರುತ್ತೆ ನಿಮಗೆ ಅನ್ಕೊತೀನಿ, ಒಂದು ಲೈಕ್ ಹಾಕಿ. ಲೈಕ್ ಹಾಕಿದರೆ ನನಗೆ ನೀವು ಪ್ರೋತ್ಸಾಹ ಕೊಟ್ಟಂಗೆ. ಇಷ್ಟೊತ್ತು ನೋಡಿ ಮರ್ತೋಗ್ಬಿಡ್ತೀರಾ ಲೈಕ್ ಮಾಡೋದು. ಅದೇ ಲೈಕ್ ಮಾಡಿಲ್ಲ ಅಂದರೆ ನನಗೇನಿಸುತ್ತೆ, ಅಯ್ಯೋ ನಾನು ವೀಡಿಯೋಗಳು ನೋಡಲ್ಲ ಬಿಡು ಅಂತ, ವೀಡಿಯೋಗಳು ಮಾಡೋದೇ ಬೇಡ ಅನಿಸ್ಬಿಡುತ್ತೆ. ಆವಾಗ ನಿಮ್ಮಂಥ ಒಳ್ಳೆಯವರಿಗೆ ಉಪಯೋಗ ಆಗೋಲ್ಲ. ಗೊತ್ತಾಯ್ತಲ್ಲ? ಅದಕ್ಕೆ ಏನಾದರೂ ಸಲಹೆ ಕೊಡಬೇಕಾ, ಬೇರೆ ಏನಾದರೂ ನೀವು ವೀಡಿಯೋಗಳ ಬಗ್ಗೆ ಮಾಡ್ಬೇಕಾ, ನನ್ನ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ. ಓಕೆ ಇವರೇ, ಗೊತ್ತಾಯ್ತಲ್ಲ ಕಷ್ಟಗಳಿಂದ ಹೆಂಗೆ ತಪ್ಪಿಸ್ಕೊಳ್ಳೋದಂತ? ಒಂದು, ಕೆಟ್ಟವರಿಂದ ದೂರ ಇರಿ. ಎರಡನೇದು, ಶನೇಶ್ವರನಿಗೆ ಕಾಗೆಗಳ ಮುಖಾಂತರ, ಬಡವ್ರ ಮುಖಾಂತರ ಸೇವೆ ಮಾಡಿ ಆತನಿಗೆ ತೃಪ್ತಿ ಪಡಿಸಿ. ಮೂರನೇದು, ಬೇಜವಾಬ್ದಾರಿ ಬೇಡ ನಿಮ್ಮಲ್ಲಿ, ಆತರ ಪಡಬೇಡಿ. ಓಕೆನಾ? ಆತಂಕ ಆತರ ಭಯ ಇವ್ಯಾವುದು ನಿಮ್ಮಲ್ಲಿ ಇರಬಾರ್ದು. ಓಕೆ ಇವರೇ, ಒಳ್ಳೆಯದಾಗಲಿ ನಿಮಗೆ. ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು, ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.